ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅರ್ಥಶಾಸ್ತ್ರ ಉಪನ್ಯಾಸಕ ಸಂತೋಷ್ ಎಚ್ ಆರ್ ಮಾಡುವ ಆರ್ಥಿಕ ಆರ್ಥಿಕ ಸ್ವಾಗತ ಧಾರವಾಡದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು ನಮ್ಮ ಕ್ಲಾಸಿಕ್ ಎಜುಕೇಷನ್ ಕ್ಲಾಸಿಕ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕೆ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡಕ್ಕೆ ತಮಗೆಲ್ಲ ಆತ್ಮೀಯ ಆತ್ಮೀಯ ಸ್ವಾಗತಗಳೊಂದಿಗೆ ಕರ್ನಾಟಕದ ಉನ್ನತ ಪರೀಕ್ಷೆಗಳಾಗಿರ್ತಕ್ಕಂಥ ಕೆ ಎಸ್ನ ಮುಖ್ಯ ಪರೀಕ್ಷೆ ಆಗಿರ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯ ಯಾವುದಾದರೂ ಒಂದು ಪ್ರ ಪರೀಕ್ಷೆ ಆಗಿರ್ಬೋದು ಇವುಗಳನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಇದು ಒಂದು ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಚಿತ್ರಣ ಅಂತಕ್ಕಂಥದ್ದು ಬೇಕು ಒಂದು ಭಾರತದ ಅರ್ಥವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಅಧ್ಯಯನವನ್ನು ಮಾಡಬೇಕಾದ್ರೆ ನಮಗೆ ಒಂದು ದತ್ತಾಂಶಗಳಾಗಿರ್ಬೋದು ಒಂದು ಅಂಕಿಅಂಶಗಳಾಗಿರ್ಬೋದು ಸಾಕಷ್ಟು ಬೇಕಾಗ್ತದೆ ಮಿತ್ರರೇ ಹಾಗಾದರೆ ಈ ದತ್ತಾಂಶಗಳ ನಿಗೂಢತೆಯನ್ನು ಎಲ್ಲಿರ್ತದೆ ಅಂದರೆ ಒಂದು ಗೆಜೆಟಿಯರ್ ಪುಸ್ತಕಗಳಲ್ಲಿ ಇವುಗಳ ನಮೂದಾಗಿರ್ತದೆ ಹಾಗಾಗಿ ಒಂದು ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಚಿತ್ರಣವನ್ನು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ಓದಬೇಕಾಗ್ತದೆ ಮತ್ತು ಯಾವೆಲ್ಲ ಅಂಶಗಳನ್ನು ನಾವು ಸ್ಪರ್ಧಾತ್ಮಕ ದೃಷ್ಟಿಯಿಂದ ನೋಡಬೇಕಾಗ್ತದೆ ಅಂತಕ್ಕಂಥದ್ದು ನೋಡ್ರಿ ಇಲ್ಲಿ ಸಾಮಾನ್ಯ ಅಧ್ಯಯನ ಒಂದು ಪ್ರಶ್ನೆ ಪತ್ರಿಕೆ ಎರಡರ ಸಾಮಾನ್ಯ ಅಧ್ಯಯನ ಒಂದರ ಮುಖ್ಯ ಪರೀಕ್ಷೆಯಲ್ಲಿ ನಮಗೆ ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಸಂಬಂಧಪಟ್ಟಂತೆ ಆಡಳಿತ ವಿಕೇಂದ್ರೀಕರಣ ಆಗಿರ್ಬೋದು ಮತ್ತು ಘನತ್ಯಾಜ್ಯ ಅಧಿನಿಯಮದ ವಿಲೇವಾರಿ ಆಗಿರ್ಬೋದು ಇವೆಲ್ಲ ಕಾನ್ಸೆಪ್ಟ್ಗಳು ಯೋಜನೆಗಳು ಪ್ರಮುಖ ಅಭಿವೃದ್ಧಿ ಯೋಜನೆಗಳು ಕೂಡ ಎಲ್ಲವೂ ಕೂಡ ಅಂಕಿಅಂಶಗಳು ದತ್ತಾಂಶಗಳು ಎಲ್ಲ ಎಲ್ಲಿ ಬರ್ತದೆ ಅಂದ್ರೆ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಬರ್ತದೆ ಹಾಗಾದರೆ ಒಂದು ಆರ್ಥಿಕ ಸಮೀಕ್ಷೆಯನ್ನು ನೋಡೋಕಿನ ಮುಂಚೆ ಇದು ಯಾಕೆ ಬಂತು ಅಂತಕ್ಕಂಥದ್ದು ನಿಮಗೆ ಗೊತ್ತಾದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಬೆನ್ನೆಲುಬಾಗಿ ನಿಲ್ತದೆ ಹಾಗಾಗಿ ನಾವಿವತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೆರಡರನ್ನು ನೋಡಬೇಕಾಗ್ತದೆ ಹಾಗಾದರೆ ಅದನ್ನು ನೋಡಕ್ ಅದನ್ನು ನೋಡ್ತಾ ಯಾವೆಲ್ಲ ಅಂಶಗಳನ್ನು ಗಮನ ಇಡಬೇಕಂದ್ರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂದ್ರೇನು ಮೊದಲು ಆರ್ಥಿಕ ಸಮೀಕ್ಷೆ ಅಂದರೆ ಇದೊಂದು ವರದಿ ಇದೊಂದು ವರದಿ ಅಂತಕ್ಕಂಥದ್ದು ಅಥವಾ ಪ್ರಕಟಣೆ ಅಥವಾ ದತ್ತಾಂಶಗಳ ಒಂದು ಚಿತ್ರಣ ಅಂತಕ್ಕಂಥದ್ದು ತಮಗೆ ಗೊತ್ತಾಗಬೇಕು ಹಾಗಾದರೆ ಏನೆಲ್ಲ ಅಂಶಗಳಿರ್ತದೆ ಹಾಗಾದರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಲ್ಲಿ ರಾಜ್ಯದ ಆರ್ಥಿಕತೆಯ ವಿವಿಧ ಮೂಲಗಳಿಂದ ಅಥವಾ ಇಲಾಖೆಗಳಿಂದ ಇರತಕ್ಕಂಥ ಅಂಶ ದತ್ತಾಂಶಗಳನ್ನು ಶೇಖರಿಸಿ ನಾವು ಒಮ್ಮೆಲೆ ಪ್ರಕಟಣೆಗೊಳಿಸ್ತೀವಿ ಇದನ್ನು ಗೆಜೆಟೆಯರ್ ಪುಸ್ತಕ ಕೂಡ ಅಂತ ಕರಿತಾ ಹೋಗ್ತೀವಿ ಹಾಗಾದರೆ ಸಾಧನೆಯನ್ನು ಅಳೆಯುವ ಮಾಪನ ಮಾಡುವ ನಿರ್ದಿಷ್ಟ ಅಂತರ ಸವಾಲುಗಳನ್ನು ಗುರುತಿಸುವ ಸೂಕ್ತ ಕ್ರಮಗಳನ್ನು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ನಾವು ಮುಂದಿನ ಒಂದು ಸಾಮಾಜ ಭದ್ರತೆಗಾಗಿರ್ಬೋದು ಒಂದು ಶೈಕ್ಷಣಿಕ ಆರ್ಥಿಕ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನು ನಾವು ನೋಡಬೇಕಂತಕ್ಕಂಥದ್ದು ಒಂದು ಆರ್ಥಿಕ ಸಮೀಕ್ಷೆ ಅಂತಕ್ಕಂಥದ್ದು ತಮಗೆ ತಿಳಿಸ್ಕೊಡ್ತದೆ ಆದರೆ ಈ ಆರ್ಥಿಕ ಸಮೀಕ್ಷೆ ಚಿತ್ರಣ ಈಗಿದೆ ಹಾಗಾದರೆ ಸರ್ ಭಾರತದ ಆರ್ಥಿಕ ಸಮೀಕ್ಷೆಯೂ ಹೌದು ಇದು ಕರ್ನಾಟಕದ ಆರ್ಥಿಕ ಸಮೀಕ್ಷೆಯೂ ಹೌದು ನೋಡಿ ಸಮೀಕ್ಷೆ ಅಂತ ಬಂದಾಗ ಎರಡು ಭಾಗ ಮಾಡ್ಕೊತೀವಿ ಒಂದು ಭಾರತದ ಆರ್ಥಿಕ ಸಮೀಕ್ಷೆ ಇನ್ನೊಂದು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ನೋಡಿ ಸಮೀಕ್ಷೆಯನ್ನು ಓದಬೇಕಾಗ್ತದೆ ಯು ಪಿ ಎಸ್ ಸಿಲೆಬಸ್ಗಳಲ್ಲಿ ಇದನ್ನು ನಾವು ನೋಡಲೇಬೇಕಾಗ್ತದೆ ಯಾಕಂದರೆ ಇದು ಒಂದು ಪಾರ್ಟ್ ಆಗಿರೋದ್ರಿಂದ ನಾವು ನೋಡಬೇಕಾಗ್ತದೆ ನಮ್ಮ ಬಾ ಕರ್ನಾಟಕದ ಉನ್ನತ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಗಮನ ಹರಿಸಿ ಪ್ರಶ್ನೆಗಳನ್ನು ತೆಗೆದಿರೋದು ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ ಹಾಗಾದರೆ ಏನು ಆರ್ಥಿಕ ಸಮೀಕ್ಷೆ ಭಾರತದ ಆರ್ಥಿಕ ಸಮೀಕ್ಷೆಗೂ ಮತ್ತೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಗೂ ಇರತಕ್ಕಂಥ ವ್ಯತ್ಯಾಸಗಳೇನು ಇವತ್ತು ಭಾರತದ ಆರ್ಥಿಕ ವ್ಯವಸ್ಥೆಯ ಅಂತಕ್ಕಂಥದ್ದು ಒಂದು ಆರ್ಥಿಕತೆ ಒಂದು ಹನ್ನೆರಡು ತಿಂಗಳ ಸಂಪೂರ್ಣ ಚಿತ್ರಣವನ್ನ ಸ್ಥಿತಿಗತಿಗಳನ್ನ ಯಾವೆಲ್ಲ ಅಂಶಗಳು ನಡೆದಿದೆ ದತ್ತಾಂಶಗಳನ್ನು ಪ್ರಮುಖವಾಗಿ ಕ್ರೋಢೀಕರಿಸಿ ಹೇಳ್ತದೆ ಸೊ ಇಲ್ಲೂ ಕೂಡ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂತ ಬಂದಾಗ ಇಲ್ಲಿ ರಾಜ್ಯದ ಚಿತ್ರಣವನ್ನು ನಾವು ಅರ್ಥಶಾಸ್ತ್ರದ ಒಂದು ಪರಿಧಿಯಲ್ಲಿ ನೋಡಬೇಕಾದ್ರೆ ಪ್ರಾಥಮಿಕ ವಲಯವನ್ನು ಕೃಷಿ ವಲಯ ಅಂತ ಕರಿತೀವಿ ದ್ವಿತೀಯ ವಲಯವನ್ನು ತಯಾರಿಕಾ ವಲಯ ಅಥವಾ ಕೈಗಾರಿಕಾ ವಲಯ ಅಂತ ಕರಿತೀವಿ ಮೂರನೇ ತೃತೀಯ ವಲಯವನ್ನು ನಾವು ಸೇವಾ ವಲಯ ಅಂತ ಕರಿತೀವಿ ನೋಡಿರಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಏನನ್ನು ಹೇಳ್ತದೆ ಅಂದರೆ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಸೇ ಸೇವಾ ವಲಯಗಳ ಸಾಧನೆಯನ್ನು ಸ್ಪಷ್ಟವಾಗಿ ದತ್ತಾಂಶಗಳೊಂದಿಗೆ ಅಳೆಯುವ ಒಂದು ವ್ಯವಸ್ಥೆಯನ್ನು ನಾವು ಆರ್ಥಿಕ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂತ ಕರಿತೀವಿ ಮಿತ್ರರೇ ಹಾಗಾದರೆ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ನಾವು ಯಾವಾಗಲಿಂದ ಪ್ರಕಟಣೆಗೊಳಿಸ್ತಾ ಇದ್ದೀವಿ ಅಂದರೆ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಐವತ್ತರಿಂದ ಐವತ್ತೊಂದರ ಕಾಲಘಟ್ಟದಲ್ಲಿ ನಾವು ಇದನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಕಟಣೆಯನ್ನು ಮಾಡ್ತೀವಿ ನೋಡಿ ಈ ರೀತಿ ಪ್ರಶ್ನೆಗಳು ಇಸ್ವಿಗಳ ಮೇಲೆ ಬರ್ತದೆ ಒಮ್ಮೆ ನೆನಪಿಡಬೇಕಾಗ್ತದೆ ಅದೇ ರೀತಿ ಇದು ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಪ್ರಕಟಿಸಿದ್ವಿ ಅಂದರೆ ಹತ್ತೊಂಬತ್ತು ನೂರ ಐವತ್ತರಿಂದ ಐವತ್ತೊಂದರ ಕಾಲಘಟ್ಟದಲ್ಲಿ ಪ್ರಕಟಿಸಿದ್ವಿ ಮತ್ತು ನೋಡಿ ಅದೇ ರೀತಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆಗೆ ಬಂದಾಗ ಇದನ್ನು ಪ್ರಪ್ರಥಮವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಎಪ್ಪತ್ತೊಂಬತ್ತರ ಕಾಲಘಟ್ಟದಲ್ಲಿ ಇದನ್ನು ಪ್ರಪ್ರಥಮವಾಗಿ ಪ್ರಕಟಿಸ್ತಾ ಹೋದ್ವಿ ಇಲ್ಲಿ ದತ್ತಾಂಶಗಳ ವಿವರಣೆಗಳನ್ನು ಒಂದು ಪುಸ್ತಕವಾಗಿ ನಾವು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ನೆಕ್ಸ್ಟು ಅದೇ ರೀತಿ ಭಾರತದ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಇದನ್ನು ಯಾರು ಪ್ರಕಟಣೆ ಮಾಡ್ತಾರೆ ಅಥವಾ ಇದನ್ನು ಯಾರು ತಯಾರು ಮಾಡ್ತಾರೆ ಅಂತ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ ಉದಾಹರಣೆ ಮೇಲೆ ಇದನ್ನು ಕೇಂದ್ರ ಹಣಕಾಸು ಸಚಿವಾಲಯ ಅಂತಕ್ಕಂಥದ್ದು ಮಾಡ್ತದೆ ನೋಡಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಐದು ಕೆ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಪ್ರಶ್ನೆಗಳನ್ನು ಇಟ್ಟು ತೆಗೆದಿದ್ದಾನೆ ಭಾರತದ ಅಧಿಕೃತವಾಗಿ ಆರ್ಥಿಕ ಸಮೀಕ್ಷೆಯನ್ನು ಯಾರು ಹೊರಡಿಸ್ತಾರೆ ಅಥವಾ ಯಾರು ಮಂಡಿಸ್ತಾರೆ ಅಥವಾ ಯಾರು ಸಿದ್ಧಪಡಿಸ್ತಾರೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಕೇಂದ್ರ ಹಣಕಾಸು ಸಚಿವಾಲಯ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ನೋಡಬೇಕಾಗ್ತದೆ ಇದು ಕೆ ಎ ಎಸ್ ಎರಡು ಸಾವಿರದ ಐದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಮತ್ತು ಪಿ ಎಸ್ ಐ ಎರಡು ಸಾವಿರದ ಹದಿನೈದರಲ್ಲೂ ಕೂಡ ಇದೇ ಪ್ರಶ್ನೆಯನ್ನು ನಾವು ಟಾರ್ಗೆಟ್ ಮಾಡಿದರೆ ಹಾಗಾಗಿ ಈ ಒಂದು ಆರ್ಥಿಕ ಸಮೀಕ್ಷೆ ಹಿನ್ನೆಲೆಯಲ್ಲೇ ನೋಡಬೇಕಾದ್ರೆ ನಾವು ಒಂದು ಅಥವಾ ಎರಡು ಅಂಕಕ್ಕೆ ನಾವು ಅಂಕಗಳನ್ನು ಗಳಿಸ್ತಕ್ಕಂತಹ ನಿಟ್ಟಿನಲ್ಲಿ ನೋಡಬೇಕಾಗ್ತದೆ ಅದೇ ರೀತಿ ಭಾರತದ ಆರ್ಥಿಕ ಸಮೀಕ್ಷೆಯಂತೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯು ನಡೀತದೆ ಹಾಗಾದರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಯಾರು ಪ್ರಕಟಣೆ ಮಾಡ್ತಾರೆ ಅಂತ ತಮಗೇನಾದರೂ ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ನೀವು ಕೇಂದ್ರ ಹಣಕಾಸು ಸಚಿವಾಲಯ ಅಂತ ಹಾಕ್ಬೇಡಿ ಇಲ್ಲಿ ಪ್ರಶ್ನೆಯನ್ನು ಓದಬೇಕು ಉತ್ತರಗಳನ್ನು ಮಾಡಬೇಕು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾನೋ ಅದೇ ರೀತಿ ಉತ್ತರಗಳನ್ನು ಕೊಡಬೇಕು ಹಾಗಾಗಿ ಇಲ್ಲಿ ಭಾರತದ ಆರ್ಥಿಕ ಸಮೀಕ್ಷೆ ಅಥವಾ ಆರ್ಥಿಕ ಸಮೀಕ್ಷೆ ಅಂತ ಕೇಳಿದಾಗ ನಾವು ಮಸ್ಟ್ ಆ್ಯಂಡ್ ಶುಡ್ಡಾಗಿ ಕೇಂದ್ರ ಹಣಕಾಸು ಸಚಿವಾಲಯ ಅಂತ ಉತ್ತರ ಹಾಕ್ತೀವಿ ಅದೇ ರೀತಿ ಆಗಿ ಏನಾದರೂ ಕರ್ನಾಟಕ ರಾಜ್ ರಾಜ್ಯದ ಆರ್ಥಿಕ ಸಮೀಕ್ಷೆಯನ್ನು ಯಾರು ಓಡಿಸ್ತಾರೆ ಅಂದರೆ ನೀವು ನೇ ನೇರವಾಗಿ ನೀವು ನೀವು ನೇರವಾಗಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಯಾರು ಓಡಿಸ್ತಾರಂದರೆ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ಅಂತಕ್ಕಂಥದ್ದು ಪ್ರಮುಖವಾಗಿ ಹೊರಡಿಸ್ತದೆ ಮಿತ್ರರೇ ಇಲ್ಲಿ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ಅಂತ ನೋಡಿದಾಗ ಇದನ್ನು ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇದರಲ್ಲಿ ಯಾವುದಕ್ಕೆ ಬಂದರೂ ತಾವುಗಳು ಟಿಕ್ ಮಾಡಬೇಕಾಗ್ತದೆ ನೋಡಿ ಡಿಫ್ರೆನ್ಸು ಈ ರೀತಿ ಇದೆ ಭಾರತದ ಆರ್ಥಿಕ ಸಮೀಕ್ಷೆಗೂ ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಎರಡೂ ಒಂದೇ ವಿಚಾರಗಳನ್ನು ತಿಳಿಸ್ತದೆ ಇದು ರಾಜ್ಯವಾರು ಇದು ಒಟ್ಟಾರೆ ದೇಶದ್ದು ಇವೆಲ್ಲ ಕೊಟ್ಟಿರ್ತಕ್ಕಂಥದ್ದನ್ನು ಇದು ಅಧಿಕೃತವಾಗಿ ಮಂಡಿಸ್ತದೆ ಅಥವಾ ಪ್ರಕಟಿಸ್ತದೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಭಾಳಷ್ಟು ಮುಖ್ಯವಾದ ಕಾನ್ಸೆಪ್ಟು ಹಾಗಾಗಿ ಒಂದು ಸಮೀಕ್ಷೆಯನ್ನು ಕೂಡ ತಿಳಿಯೋರ ಮುಖಾಂತರ ನೋಡಿರಿ ಆಲ್ರೆಡಿ ಪ್ರಶ್ನೆ ಆಗಿರ್ತಕ್ಕಂಥ ಪಾಟು ಕೇಂದ್ರ ಹಣಕಾಸು ಸಚಿವಾಲಯದ ಮೇಲೆ ಹಾಗಾಗಿ ತಾವುಗಳು ನೋಡಬೇಕಾಗ್ತದೆ ನೆಕ್ಸ್ಟು ಅದೇ ರೀತಿ ಈ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಪ್ರಮುಖವಾಗಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಮೇಲೆ ನಾವು ಕಣ್ಣಾಡಿಸ್ತೀವಿ ಈ ದಿನ ನಾವು ಯಾವುದನ್ನು ಕಲಿತಿದ್ದೀವಿ ಅಂದರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಕಲಿತಾ ಇದ್ದೀವಿ ಹಾಗಾದರೆ ಯಾವೆಲ್ಲ ನಿಟ್ಟಿನಲ್ಲಿ ನಾವು ಕಲಿಬೇಕಾಗ್ತದೆ ಹಾಗಾದರೆ ಇದರ ದೇಹವ್ಯಾಖ್ಯ ಭಾರತಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ದೇಹವ್ಯಾಕನು ಒಂದೇ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ದೇಹವ್ಯಾಕನು ಕುಂದೆ ಎರಡು ಯಾವುದಪ್ಪ ಅಂದರೆ ದೇಹವ್ಯಾಖ್ಯ ಅಗೈಲ್ ಅಪ್ರೋಚ್ ಅಂತಕ್ಕಂಥದ್ದು ಪ್ರತಿ ಬಾರಿಯೂ ಕೂಡ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಹಿಂಗೆ ಪ್ರತಿ ವರ್ಷವೂ ಕೂಡ ತನ್ನದೇ ಆದ ಒಂದು ಥೀಮನ್ನು ಇಟ್ಕೊಂಡು ಈ ಒಂದು ಆರ್ಥಿಕ ಸಮೀಕ್ಷೆ ಅಂತಕ್ಕಂಥದ್ದು ಪ್ರಕಟಣೆಗೊಳ್ತದೆ ಅದೇ ರೀತಿ ಈ ಬಾರಿ ಯಾವುದಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ನೋಡಿ ಆರ್ಥಿಕ ಸಮೀಕ್ಷೆ ಅಂದರೆ ಬಂದರೆ ಬಜೆಟ್ಗೂ ಆರ್ಥಿಕ ಸಮೀಕ್ಷೆಗೂ ಡಿಫ್ರೆನ್ಸ್ ಇದೆ ನೋಡಿರಿ ಬಜೆಟ್ ಅಂತ ಬಂದಾಗ ಮುಂಬರುವ ವರ್ಷಕ್ಕೆ ಚಾಲ್ತಿ ಇರುವ ವರ್ಷ ಮತ್ತು ಮುಂಬರುವ ವರ್ಷ ಆದರೆ ಸಮೀಕ್ಷೆ ಅಂತ ಬಂದಾಗ ಚಾಲ್ತಿ ಇರುವ ವರ್ಷದ ಹಿಂದಿನ ವರ್ಷ ಹಾಗಾಗಿ ಬಜೆಟ್ಗೂ ಮತ್ತು ಸಮೀಕ್ಷೆಗೂ ಡಿಫ್ರೆನ್ಸ್ಗಳು ಗೊತ್ತಿರಬೇಕು ಹಾಗಾಗಿ ಏನಿದೆ ಕಾನ್ಸೆಪ್ಟು ಅಂತಕ್ಕಂಥದ್ದು ಹಾಗಾದರೆ ನಾವು ಪ್ರಮುಖವಾಗಿ ದೇಹವ್ಯಾಕವನ್ನು ನೋಡಿದಾಗ ಅಗೈಲ್ ಅಪ್ರೋಚ್ ಅಂತಕ್ಕಂಥದ್ದು ಈ ಬಾರಿಯ ದೇಹವ್ಯಾಕ ಅಂತಕ್ಕಂಥದ್ದು ಅಂತಕ್ಕಂಥದ್ದು ಹಾಗಾದರೆ ಈ ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾವೆಲ್ಲ ಕಾರ್ಯಗಳನ್ನು ಮಾಡ್ತದೆ ನೋಡಿ ಕೇಂದ್ರ ಹಣಕಾಸು ಸಚಿವಾಲಯ ಅಂತಕ್ಕಂಥದ್ದು ಯಾವೆಲ್ಲ ಕಾರ್ಯಗಳನ್ನು ಮಾಡ್ತದೆ ಅಂದರೆ ಇದರ ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಪ್ರಶ್ನೆಗಳಾಗಿರ್ತಕ್ಕಂಥ ಪಾಠ ಅಂದರೆ ಇದು ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುತ್ತದೆ ಹೌದು ಖಂಡಿತವಾಗಲೂ ಸತ್ಯ ಈ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಯಾರು ಪ್ರಕಟಿಸ್ತಾರೆ ಅಂದರೆ ನಾವು ಕೇಂದ್ರ ಹಣಕಾಸು ಸಚಿವಾಲಯ ಅಂತ ಹೇಳ್ತೀವಿ ಇನ್ನೊಂದು ವಿಶೇಷತೆ ಅಂಶ ಏನಪ್ಪ ಅಂದರೆ ಕೇಂದ್ರ ಬಜೆಟನ್ನು ಕೂಡ ಸಿದ್ಧಪಡಿಸುವವರು ಇವರೇ ಯಾರು ಕೇಂದ್ರ ಹಣಕಾಸು ಸಚಿವಾಲಯ ಅಂತಕ್ಕಂಥದ್ದು ನೋಡಿ ಸಿದ್ಧಪಡಿಸುವವರು ಕೇಂದ್ರ ಹಣಕಾಸು ಸಚಿವಾಲಯ ಮಂಡಿಸುವವರು ಕೇಂದ್ರ ವಿತ್ತ ಸಚಿವರು ಅಥವಾ ಹಣಕಾಸು ಸಚಿವರು ನೆನ್ಪಿಡಬೇಕಾಗ್ತದೆ ಅದೇ ರೀತಿ ಮತ್ತೊಂದು ಅಂಶ ಏನಪ್ಪ ಕೇಂದ್ರ ಹಣಕಾಸು ಸಚಿವಾಲಯದು ಅಂದರೆ ಒಂದು ರೂ ನೋಟನ್ನು ಮತ್ತು ಮುದ್ರಿಸುವ ಮತ್ತು ನಾಣ್ಯಗಳನ್ನು ಟಂಕಿಸ್ತಕ್ಕಂಥ ಕೆಲಸವನ್ನು ಕೂಡ ಯಾರು ಮಾಡ್ತಾರೆ ಇವಾಗ ಅಂದರೆ ನಾವು ಕೇಂದ್ರ ಹಣಕಾಸು ಸಚಿವಾಲಯದ ಮೇಲೆ ನೋಡಿ ಆರ್ ಬಿ ಐಗೆ ಸಂಬಂಧಪಟ್ಟಂತ ಇರ್ತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಇದೊಂದು ಬೆಸ್ಟ್ ಕೀ ನೋಟ್ ಆಗಿರ್ತದೆ ಒಂದು ನೋಟು ಮುದ್ರಿಸುವ ಮತ್ತು ನಾಣ್ಯಗಳನ್ನು ಟಂಕಿಸುವ ಜವಾಬ್ದಾರಿ ಯಾರಿಗಿರ್ತದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ರೆ ಖಂಡಿತವಾಗ್ಲೂ ಆರ್ ಬಿ ಐ ಅಂತ ಹಾಕ್ಬೇಡ್ರಿ ನೀವು ನೇರವಾಗಿ ಕೇಂದ್ರ ಹಣಕಾಸು ಸಚಿವಾಲಯ ಅಂತ ಬರಬೇಕಾಗ್ತದೆ ಸೊ ಈ ರೀತಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ನಾವು ಪ್ರಮುಖವಾಗಿ ನೋಡ್ತೀವಿ ನೆಕ್ಸ್ಟು ಹಾಗಾದರೆ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯದ ಕಾರ್ಯಗಳು ಅದೇ ರೀತಿ ಭಾರತವನ್ನು ಯಾವ ರೀತಿ ನೋಡಿದ್ವಿ ಅದೇ ರೀತಿ ಕರ್ನಾಟಕದಕ್ಕೆ ಸಂಬಂಧಪಟ್ಟಂತೆ ನಾವು ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯವನ್ನು ನೋಡಬೇಕಾರೆ ಇದು ಯಾವೆಲ್ಲ ಕೆಲಸಗಳನ್ನು ಮಾಡ್ತದೆ ನೋಡಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಸಾಂಖ್ಯಿಕ ದತ್ತಾಂಶಗಳಿಗೆ ಸಂಬಂಧಪಟ್ಟಂತೆ ಇದೊಂದು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತದೆ ಒಂದು ಇದು ಮಾರ್ಗದರ್ಶಿ ಸಂಸ್ಥೆಯಾಗೂ ಕೂಡ ಕೆಲಸ ಮಾಡ್ತದೆ ಈ ರೀತಿ ಮಾಡೋಣ ಈ ರೀತಿ ಬಿಡೋಣ ಈ ರೀತಿ ಇರಲಿ ಈ ರೀತಿ ಬೇಡ ಅಂತಕ್ಕಂಥ ಎಲ್ಲವನ್ನು ಒಂದು ನೋಡಲ್ ಏಜೆನ್ಸಿಯಾಗಿ ಒಂದು ಅಥ ಅಥೆಂಟಿಫಿಕೇಷನ್ ಆಗಿ ಇದು ನಮಗೆ ಕೆಲಸವನ್ನು ಮಾಡ್ತದೆ ಒಂದು ರಾಜ್ಯದ ಎಲ್ಲ ಚಿತ್ರಣಕ್ಕೆ ಯೋಜನೆಗಳಿಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಇದು ಸಾಂಖ್ಯಿಕ ದತ್ತಾಂಶಗಳಿಗೆ ಸಂಬಂಧಪಟ್ಟಂತೆ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸವನ್ನು ಮಾಡ್ತದೆ ಅದೇ ರೀತಿ ಇನ್ನೊಂದು ಕಾರ್ಯವೆಂದರೆ ಕೇಂದ್ರ ಸರ್ಕಾರದಿಂದ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಆಡಳಿತ ವಿಕೇಂದ್ರೀಕರಣ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ ಡಿಸೆಂಟ್ರಲೈಝಡ್ ಅಂತ ಕರಿತೀವಿ ಇದನ್ನು ವಿಕೇಂದ್ರೀಕರಣ ಆಡಳಿತ ವಿಕೇಂದ್ರೀಕರಣ ಆಗ್ತದೆ ನೋಡಿ ನಾವು ಪಂಚಾಯತ್ ರಾಜ್ ಅಧಿನಿಯಮವನ್ನು ಯಾವ ರೀತಿ ನೋಡ್ತೀವಿ ಪಂಚಾಯತ್ ಗ್ರಾ ಗ್ರಾಮ ಪಂಚಾಯತಿ ಮಟ್ಟದವರೆಗೆ ವಿವಿಧ ರಾಜಕೀಯ ಯೋಜನೆಗಳು ಬರ್ತದೆ ಸರ್ಕಾರದ ಪ್ರಮುಖ ಯೋಜನೆಗಳು ಬರ್ತದೆ ಇವೆಲ್ಲವನ್ನು ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ತೀವಿ ಕಾರಣ ಇಷ್ಟೇ ಯಾಕೆ ತಳಮಟ್ಟಕ್ಕೆ ಬಂದಿದೆ ಅಂದರೆ ಆಡಳಿತ ವಿಕೇಂದ್ರೀಕರಣ ನೋಡಿ ಸಂವಿಧಾನದ ಎಪ್ಪತ್ಮೂರನೇ ವಿಧಿಗೆ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತು ವಿಷಯಗಳನ್ನು ನಾವು ಪ್ರಮುಖವಾಗಿ ಸೇರಿಸ್ತಾ ಹೋದ್ವಿ ಯಾವುದಕ್ಕೆಂದರೆ ಅನುಸೂಚಿ ಹನ್ನೊಂದಕ್ಕೆ ಸೇರಿಸ್ತಾ ಹೋಗ್ತೀವಿ ಹಾಗಾಗಿ ಗ್ರಾಮೀಣ ಆಡಳಿತ ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾನ್ಸೆಪ್ಟ್ಗಳನ್ನು ಅಥವಾ ಸಮೀಕ್ಷೆಯನ್ನು ಯೋಜನೆಗಳನ್ನು ದತ್ತಾಂಶಗಳನ್ನು ತಳಮಟ್ಟದಿಂದಲೇ ನಾವು ಕಲೆ ಹಾಕ್ತಾ ಹೋಗ್ತೀವಿ ಹಾಗಾಗಿ ಗ್ರಾಮ ಪಂಚಾಯಿತಿ ಮಟ್ಟದವರೆಗೂ ವಿವಿಧ ರಾಜಕೀಯ ಘಟಕಗಳ ನಡುವೆ ಆರ್ಥಿಕ ಮತ್ತು ಸಾಂಘಿಕ ಸಂಘಟನೆಗಳೊಂದಿಗೆ ನಾವು ಸಂಪರ್ಕ ಕಲ್ಪಿಸ್ತಕ್ಕಂಥ ಎಲ್ಲ ಕೆಲಸವನ್ನು ಯಾರು ಅಂದರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಸಿದ್ಧಪಡಿಸ್ತವರಾಗಿರ್ತಕ್ಕಂಥ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ಮಾಡ್ತದೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕಾಗ್ತದೆ ಹಾಗಾದರೆ ಬನ್ನಿ ಈಗ ಸಂಭವನೀಯ ಪ್ರಶ್ನೆಗಳು ಆ ಪಾರ್ಟ್ ಮೇಲೆ ಈಗ ಹೇಳಿರ್ತಕ್ಕಂಥ ಪಾರ್ಟ್ ಮೇಲೆ ಪ್ರಶ್ನೆ ಬರ್ತಕ್ಕಂಥದ್ದು ಈಗ ಆಲ್ರೆಡಿ ಬಂದಿರತಕ್ಕಂಥದ್ದು ಪಿ ಐ ಎರಡು ಸಾವಿರದ ಹದಿನೈದು ಮತ್ತೆ ಕೆ ಎಸ್ ಎರಡು ಸಾವಿರದ ಐದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಭಾರತದಲ್ಲಿ ಅಧಿಕೃತವಾಗಿ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವವರು ಯಾರು ಅಂತ ಕೇಳ್ತಾರೆ ನೀವು ನೇರವಾಗಿ ಕೇಂದ್ರ ಹಣಕಾಸು ಸಚಿವಾಲಯ ಅಂತ ಹೇಳಬೇಕಾಗ್ತದೆ ಕೇಂದ್ರ ಹಣಕಾಸು ಸಚಿವಾಲಯ ಅಂತ ಹೇಳಬೇಕಾಗ್ತದೆ ಕರ್ನಾಟಕ ರಾಜ್ಯ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವವರು ಯಾರು ಅಂತ ಕೇಳಿದ್ರೆ ನೀವು ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ಅಂತ ಹೇಳಬೇಕಾಗ್ತದೆ ನೋಡಿ ಈ ರೀತಿ ನೀವು ಟಿಪ್ಪಣಿಗಳನ್ನು ಬರ್ತ ಬ ಬರ್ಕೊಳ್ಳೋದ್ರ ಮುಖಾಂತರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗಬೇಕಾಗ್ತದೆ ಸರಿ ಹಾಗಾದರೆ ನೆಕ್ಸ್ಟು ನಾವು ನೇರವಾಗಿ ಇವತ್ತು ಗ್ರಾಮೀಣ ಆಡಳಿತ ವಿಕೇಂದ್ರೀಕರಣ ಆಗಿದೆ ಹಾಗಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಯೋಜನೆಗಳನ್ನು ಮಾಡಬೇಕು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರಿಗೆ ವಸತಿಗಳನ್ನು ಕಲ್ಪಿಸ್ತಕ್ಕಂಥದ್ದಾಗಿರ್ಬೋದು ಕುಡಿಯುವ ನೀರನ್ನು ಕಲ್ಪಿಸ್ತಕ್ಕಾಗಿರ್ಬೋದು ಹೊಸ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು ಯಾವೆಲ್ಲ ಅಂಶಗಳು ಬರ್ತಾವೋ ಅವೆಲ್ಲ ಕೂಡ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಬರ್ತದೆ ನೋಡಿ ಇಲ್ಲಿ ಯಾರೂ ಕೂಡ ಯಾವುದನ್ನು ಕೂಡ ನಿರೀಕ್ಷಿಸೋದಿಲ್ಲ ನಮಗೆ ಏನು ಬೇಕು ಜನರಿಗೆ ಯಾವುದು ಬೇಕು ಅಂದರೆ ಒಂದು ಉತ್ತಮವಾದ ಪರಿಸರ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಶುದ್ಧವಾದ ನೀರು ಬೇಕಾಗಿರ್ತದೆ ಕುಡಿಲಿಕ್ಕೆ ಮತ್ತು ವಸತಿ ಬೇಕಾಗಿರ್ತದೆ ಈ ರೀತಿ ಕಾರ್ಯಕ್ರಮಗಳನ್ನು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರಿತೀವಿ ಅಂದರೆ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ಹಾಗಾದರೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಾವು ಯಾವುಗಳನ್ನು ಕಲಿಬೇಕು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದರೆ ಒಂದು ಒಂದು ವಸತಿಗಳನ್ನು ಬಗ್ಗೆ ಕಲಿಬೇಕಾಗ್ತದೆ ಎರಡು ನೈರ್ಮಲ್ಯ ಮತ್ತು ನೀರು ಮತ್ತು ನೈರ್ಮಲ್ಯದ ಬಗ್ಗೆ ಕಲಿಬೇಕಾಗ್ತದೆ ಇನ್ನೊಂದು ಪ್ರಮುಖವಾಗಿ ರಸ್ತೆಗಳ ಬಗ್ಗೆ ಕೂಡ ಕಲಿಬೇಕಾಗ್ತದೆ ಹಾಗಾದರೆ ಯಾವೆಲ್ಲ ಯೋಜನೆಗಳನ್ನು ಬರ್ತೀವಿ ವಸತಿಗೆ ಸಂಬಂಧಪಟ್ಟಂತೆ ನೋಡಿ ಇವತ್ತು ನಮ್ಮ ಗ್ರಾಮ ಮಟ್ಟದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕವ್ರದವ್ರಿಗೆ ಮನೆಗಳಿರೋಲ್ಲ ಮನೆಗಳು ಗ್ರ್ಯಾಂಟ್ಗಳಾಗಿ ಬರ್ತದೆ ಅವುಗಳನ್ನು ಯಾವ ರೀತಿ ಕಟ್ಟಿಸ್ತಾರೆ ಅವುಗಳನ್ನೇ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಟ್ಟಿರೋದ್ರಿಂದ ಅವುಗಳ ಮೇಲೆ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ಇಟ್ಟಿರೋದ್ರಿಂದ ನಾವು ವಸತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಯೋಜನೆಗಳು ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವೆಲ್ಲ ಯೋಜನೆಗಳಿದ್ದಿವೆ ಜಲಜೀವನ್ ಮಿಷನ್ ಅಂತಕ್ಕಂಥದ್ದು ಇವತ್ತು ಕಾರ್ಯವನ್ನು ಮಾಡ್ತದೆ ಈ ಬಾರಿ ಬಜೆಟ್ನಲ್ಲಿ ನಾವು ಅರವತ್ತು ಸಾವಿರ ಕೋಟಿ ರೂಪಾಯಿಗಳು ದುಡ್ಡುಗಳನ್ನು ಈ ಈ ಜಲಜೀವನ್ ಮಿಷನ್ನಲ್ಲಿ ಇಟ್ಟಿದ್ದೀವಿ ಅಂತಕ್ಕಂಥದ್ದು ಅವುಗಳು ಇವುಗಳ ಮೇಲೆ ಯಾವ ರೀತಿ ಕೆಲಸವನ್ನು ಮಾಡ್ತದೆ ಮತ್ತು ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಈ ಬಾರಿ ಪರ್ವತ್ ಮಾಲಾ ಅಂತಕ್ಕಂಥ ಒಂದು ಯೋಜನೆಯನ್ನು ಕೂಡ ಮಾಡ್ತಾ ಇದ್ದೀವಿ ಆದರೆ ನಾವು ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ನೋಡೋದ್ರಿಂದ ನನ್ನ ಕರ್ನಾಟಕದ ಯಾವ ಭಾಗಕ್ಕೆ ಇವೆಲ್ಲ ಟಚ್ ಆಗ್ತಾ ಇದ್ದಾವೆ ಅಥವಾ ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟಂತೆ ವಸತಿ ಯೋಜನೆಗಳು ಯಾವ್ಯಾವ ಇದಾವೆ ಅಂತಕ್ಕಂಥದನ್ನು ಮಾತ್ರ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಇವು ರಾಜ್ಯದ ಪ್ರಮುಖ ಕಾರ್ಯಕ್ರಮಗಳಾಗಿ ಅಥವಾ ರಾಜ್ಯ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳಾಗಿ ನಾವು ಪ್ರಮುಖವಾಗಿ ನೋಡ್ತಾ ಹೋಗ್ತೀವಿ ಹಾಗಾದರೆ ನಿಮಗೆ ಗೊತ್ತಿರಲಿ ಯಾವೆಲ್ಲ ಯೋಜನೆಗಳನ್ನು ನೋಡಬೇಕಂದ್ರೆ ಪ್ರಮುಖವಾಗಿ ವಸತಿ ಯೋಜನೆಗಳು ನೋಡಿ ಇವತ್ತು ಯಾವುದೇ ಒಬ್ಬ ಮನುಷ್ಯನಿಗೆ ಇದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ವಸತಿ ನೋಡಿ ನಾವು ಯಾವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ನಾವು ನಮ್ಮ ಗೂಡನ್ನು ಸೇರಬೇಕು ಅಂತ ಆಪೇಕ್ಷಿಸ್ತೀವಿ ಯಾಕಂದರೆ ಇದು ನಮಗೆ ಮೂಲಭೂತ ಅಗತ್ಯ ಮತ್ತು ಅವಶ್ಯಕವಾಗಿದೆ ಮನೆ ಅಂತಕ್ಕಂಥದ್ದು ಇವತ್ತು ಯಾವುದೇ ಒಂದು ಉದಾಹರಣೆ ತೊಗೊಳ್ರಿ ಒಂದು ಇವತ್ತು ನಾವು ನಾಳೆ ಸರ್ಕಾರಿ ನೌಕರಿಗಳನ್ನು ಹಿಡಿದು ಯಾವುದೋ ಒಂದು ಭಾಗದಲ್ಲಿ ಕೆಲಸ ಮಾಡಿದ್ರು ಎಲ್ಲರ ಒಂದು ಕನಸು ಕೂಡ ನಾನೊಂದು ಮನೆಯನ್ನು ನಿರ್ಮಿಸಬೇಕು ನಾನು ಮನೆಯನ್ನು ನಿರ್ಮಿಸಬೇಕು ಹಾಗಾಗಿ ಆ ಮನೆಯನ್ನು ನಿರ್ಮಿಸಬೇಕಾಗಿರ್ತಕ್ಕಂಥದ್ದು ಒಂದು ಸರ್ಕಾರಿ ನೌಕರಿ ನಡೆದಾಗ ಅದೊಂದು ಭಾಗ ಆಗ್ತದೆ ಗ್ರಾಮೀಣ ಭಾಗದಲ್ಲಿ ನೌಕರಿಗಳನ್ನು ಯಾವುದೋ ಕೂಲಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅಥವಾ ಯಾವುದೋ ಬೇರೆ ಇನ್ಯಾವುದೋ ಚಟುವಟಿಕೆಯಲ್ಲಿ ತೊಡಗಿ ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಹಾಗಾದರೆ ಅವುಗಳಿಗೂ ಕೂಡ ಅವರಿಗೂ ಕೂಡ ನಾವು ಸಾಕಷ್ಟು ಯೋಜನೆಗಳನ್ನು ಮಾಡಿ ಅವರಿಗೆ ವಸತಿಗಳನ್ನು ನಿರ್ಮಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಹಾಗಾದರೆ ವಸತಿಗೆ ಸಂಬಂಧಪಟ್ಟಂತೆ ನಾವು ಜನಪರ ವಸತಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಬಸವ ವಸತಿ ಯೋಜನೆಯನ್ನು ನೋಡ್ತೀವಿ ಇನ್ನೊಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನು ಕೂಡ ನೋಡ್ತೀವಿ ಅದೇ ರೀತಿ ದೇವರಾಜ್ ಅರಸ್ ವಸತಿ ಯೋಜನೆಯನ್ನು ಕೂಡ ನೋಡ್ತೀವಿ ನೋಡಿ ಪ್ರಚಲಿತವಾಗಿ ನಾನು ಸಮೀಕ್ಷೆ ಪುಸ್ತಕವನ್ನು ಇಟ್ಕೊಂಡು ಈ ರೀತಿ ಕಾನ್ಸೆಪ್ಟ್ಗಳನ್ನು ಹೇಳ್ತಾ ಹೋಗ್ತಿದ್ದೀನಿ ಇದಲ್ಲದಲ್ಲೇ ಪ್ರಚಲಿತವಾಗಿರ್ತಕ್ಕಂಥದ್ದು ಯಾವುದಂದರೆ ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಮಂಗಳ ಗ್ರಾಮ ಯೋಜನೆ ಆಗಿರ್ಬೋದು ಒಂಟಿ ಮನೆ ಯೋಜನೆ ಆಗಿರ್ಬೋದು ಈ ರೀತಿ ಹೊಸ ಹೊಸ ಯೋಜನೆಗಳು ಕೂಡ ಈಗ ಜ ಚಾಲ್ತಿಯಲ್ಲಿದ್ದಾವೆ ಅದೇ ರೀತಿ ಫಸ್ಟ್ ನಾವು ಇವುಗಳನ್ನು ತಿಳಿಯೋದ್ರ ಮುಖಾಂತರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವೆಲ್ಲ ಅಂಶಗಳು ಇಂಪಾರ್ಟೆಂಟು ಒಂದು ಬಸವ ವಸತಿ ಯೋಜನೆ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಮಾಡ್ಬೋದು ಅಂತಕ್ಕಂಥದನ್ನು ನೋಡಬೇಕಾಗ್ತದೆ ಹಾಂ ಸರ್ ನಮ್ಮೂರಲ್ಲೂ ಮನೆಗಳನ್ನು ನಿರ್ಮಿಸ್ತಾ ಇದ್ದೀವಿ ನಾವು ದುಡ್ಡುಗಳನ್ನು ಕೊಡಬೇಕಾಗ್ತದೆ ಅಥವಾ ಯಾವುದೋ ಒಂದು ಆಸೆ ಆಮಿಷಗಳನ್ನು ಒಡ್ತಕ್ಕಂಥ ಕೆಲಸ ಇರ್ತದೆ ಹಾಗಾಗಿ ಅವುಗಳ ಚಾಕಚಕ್ಯತೆಯನ್ನು ಯಾರು ಗಮನಿಸ್ತಾರೆ ಅಥವಾ ಇಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡಲ್ ಏಜೆನ್ಸಿಯಾಗಿ ನಾವು ಯಾವುದನ್ನು ನೋಡ್ತೀವಲ್ಲ ಅದೇ ರೀತಿ ಪ್ರಮುಖವಾಗಿ ನಾವು ಈ ಬಸವ ವಸತಿ ಪ್ರಧಾನಮಂತ್ರಿ ಅಂಬೇಡ್ಕರ್ ವಸತಿ ದೇವರಾಜರಸು ಅಥವಾ ರಾಜ್ಯದ ಯಾವುದಾದರೂ ಅಥವಾ ಕೇಂದ್ರದ ಯಾವುದಾದರೂ ರಾಜ್ಯದ ಯಾವುದಾದರೂ ಅಥವಾ ಕೇಂದ್ರದ ಯಾವುದಾದರೂ ವಸತಿ ಯೋಜನೆಗಳಿದ್ದರೆ ಅವುಗಳ ನೋಡಲ್ ಏಜೆನ್ಸಿ ಯಾರು ಇರ್ತಾರೆ ಅಂದರೆ ನೋಡಿರಿ ಇವರು ಇರ್ತಾರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತಕ್ಕಂಥದ್ದು ಇರ್ತದೆ ತಮಗೆ ಇದು ಗೊತ್ತಿರಬೇಕಾಗ್ತದೆ ಯಾಕಂದರೆ ಇದನ್ನು ಎಫ್ ಡಿ ಎ ಅಲ್ಲ ಎಸ್ ಡಿ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಶ್ನೆ ಮಾಡಿದ್ದಾನೆ ಮತ್ತು ಒಮ್ಮೆ ಕೆ ಎ ಎಸ್ನಲ್ಲೂ ಕೂಡ ಪ್ರಶ್ನೆ ಮಾಡಿದ್ದಾನೆ ಮತ್ತು ಐ ಎ ಎಸ್ನಲ್ಲೂ ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥ ಪಾರ್ಟ್ ನೋಡಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರದ ನೋಡಿ ರಾಜ್ಯ ಮತ್ತು ಕೇಂದ್ರದ ರಾಜ್ಯ ಮತ್ತು ಕೇಂದ್ರದ ನೋಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒದಗಿಸುವ ವಸತಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದಕ್ಕೆ ನಾವು ಪ್ರಮುಖವಾಗಿ ಇಪ್ಪತ್ತು ಏಪ್ರಿಲ್ ಎರಡು ಸಾವಿರನೇ ತಾರೀಕು ಬೆಂಗಳೂರಿನಲ್ಲಿ ಈ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತವನ್ನು ಸ್ಥಾಪನೆ ಮಾಡಿದೀವಿ ಇದು ಒಟ್ಟಾರೆಯಾಗಿ ಒಂದು ನೋಡಲ್ ಏಜೆನ್ಸಿಯಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದೆ ಹಾಗಾದರೆ ಇದನ್ನಿಟ್ಕೊಂಡು ಈ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದೀವಾದರೆ ಸ್ಥಾಪನೆಯ ಮುಖ್ಯ ಉದ್ದೇಶಗಳಿಷ್ಟೇ ಒಂದು ಮುಖ್ಯ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಯೋಜನೆಯನ್ನು ವೇಗವಾಗಿ ಜಾರಿ ಮಾಡಬೇಕು ಇವತ್ತು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ತಗೋಳಂಗಿಲ್ಲ ಒಂದು ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ವೇಗವಾಗಿ ಆ ಕೆಲಸಗಳನ್ನು ಮಾಡಬೇಕಾಗ್ತದೆ ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಅಂತಕ್ಕಂಥದ್ದು ಇರಬೇಕು ಈಗ ಆಲ್ರೆಡಿ ಸಾಕಷ್ಟು ಪಂಚಾಯಿತಿ ಮಟ್ಟದಲ್ಲಿ ಸಾಕಷ್ಟು ಹಗರಣಗಳು ಬೆಳಕಿಗೆ ಬಂದಿರತಕ್ಕಂಥ ತಮಗೆ ಗೊತ್ತಾಗ್ತದೆ ಹಾಗಾಗಿ ಈ ರೀತಿ ಆಗಬಾರದು ಜನಸಾಮಾನ್ಯರಿಗೆ ಇಲ್ಲಿ ಸಾಕಷ್ಟು ಅನುಕೂಲಗಳಾಗಬೇಕಾಗ್ತದೆ ಜನಸಾಮಾನ್ಯರಿಗೆ ಎಲ್ಲದರಲ್ಲೂ ಪಾರದರ್ಶಕತೆ ಇರಬೇಕು ಆಡಳಿತ ಅಂತಕ್ಕಂಥದ್ದು ಒಂದು ಪಾರದರ್ಶಕತೆಯ ಇನ್ನೊಂದು ಮುಖ ಆಗಿರೋದ್ರಿಂದ ಪಾರದರ್ಶಕತೆಯನ್ನು ಒದಗಿಸ್ಕೋಸ್ಕರ ಈ ನಾವು ನೋಡಲ್ ಏಜೆನ್ಸಿಯಾಗಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮವನ್ನು ವಸತಿ ಯೋಜನೆಗಳ ನೋಡಲ್ ಏಜೆನ್ಸಿಯಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಕಾಣ್ತದೆ ಮತ್ತು ಫಲಾನುಭವಿಗಳಿಗೆ ಹಗರಣ ಮುಕ್ತವಾಗಿಸ್ತಕ್ಕಂಥದ್ದು ಹೌದು ಖಂಡಿತವಾಗಲೂ ಬೇಕಾಗ್ತದೆ ಯಾಕೆ ಬೇಕು ಫಲಾನುಭವಿಗಳಿಗೆ ಇವತ್ತು ಸಾಕಷ್ಟು ನೊಂದು ಬೆಂದ ಜಿ ಿರ್ತವೆ ಗ್ರಾಮೀಣ ಭಾಗದಲ್ಲಿ ಹಳ್ಳಿಯ ಜನರು ಮುಗ್ಧತೆಯನ್ನು ಯಾವತ್ತು ಮಿಸ್ಯೂಸ್ ಮಾಡ್ಕೋಬಾರದಾಗಿರ್ತದೆ ಹಾಗಾಗಿ ಈ ರೀತಿ ಯಾವುದನ್ನು ತೊಂದರೆ ಪಡಿಸ್ತಲೇ ಅವರಿಗೆ ಅದರಲ್ಲಿ ಯಾವುದು ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಯಾವುದನ್ನು ತಗೊಳ್ಬಾರ್ದು ಅವರಿಗೆ ಸಂಪೂರ್ಣವಾಗಿ ಸರ್ಕಾರ ಅವರಿಗೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಹಿಂಪಡಿತಕ್ಕಂಥದ್ದು ಮಾಡಬಾರ್ದು ಹಾಗಾಗಿ ಹಗರಣ ಮುಕ್ತವಾಗಿಸ್ಬೇಕಾಗ್ತದೆ ಹೌದು ಖಂಡಿತವಾಗಲೂ ಇದು ಆ ಕೆಲಸವನ್ನು ಈಗ ಮಾಡ್ತಾ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಾಗ್ತದೆ ನೆಕ್ಸ್ಟು ಸಾಮಾಜಿಕ ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡಿರ್ತಕ್ಕಂಥವ್ರಿಗೆ ನಾವು ಮನೆಗಳನ್ನು ಕಟ್ಟಿಸ್ಕೊಡ್ತಾ ಇಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅಥವಾ ಯಾರು ದುರ್ಬಲ ವರ್ಗದವರಿದ್ದಾರೆ ಅವರಿಗೆ ಮನೆಗಳನ್ನು ನಿರ್ಮಿಸಿ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹಾಗಾದರೆ ಈ ಪಾಯಿಂಟ್ ಕೂಡ ನೋಡಬೇಕಾಗ್ತದೆ ನೆಕ್ಸ್ಟು ನಿರ್ಮಿತಿ ಕೇಂದ್ರಗಳನ್ನು ಬಲಪಡಿಸ್ಬೇಕಂತಕ್ಕಂಥದ್ದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿರ್ಮಿತಿ ಕೇಂದ್ರಗಳಿರ್ತದೆ ಆ ನಿರ್ಮಿತಿ ಕೇಂದ್ರಗಳನ್ನು ಬಲಪಡಿಸ್ಬೇಕು ಅದು ಕೂಡ ಹೌದಾಗ್ತದೆ ಹಾಗಾದರೆ ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಮುಖ್ಯ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಈ ರಾಜೀವ್ ಗಾಂಧಿ ವಸತಿ ನಿಗಮ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಒಂದು ನೋಡಲ್ ಏಜೆನ್ಸಿಯಾಗಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತಕ್ಕಂಥದ್ದು ಹಾಗಾದರೆ ಎರಡು ಸಾವಿರದ ಹನ್ನೊಂದರ ಒಂದು ಪ್ರಕಾರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಾವು ನೋಡಿದಾಗ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾಲ್ಕು ನಲವತ್ತು ಪಾಯಿಂಟ್ ಆರು ಎರಡು ಲಕ್ಷ ಕುಟುಂಬಗಳು ವಸತಿ ರಹಿತವಾಗಿದ್ವು ತಮಗೆ ಗೊತ್ತಿರಲಿ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇವತ್ತು ಮನೆಗಳು ಇರಲಿಲ್ಲ ಎರಡು ಸಾವಿರದ ಹನ್ನೊಂದರ ಒಂದು ವರದಿ ಪ್ರಕಾರ ನೋಡ್ತೀವಿ ನಲವತ್ತು ಪಾಯಿಂಟ್ ಆರು ಎರಡು ಲಕ್ಷ ಕುಟುಂಬಗಳು ಇವತ್ತು ವಸತಿಯನ್ನು ಹೊಂದಿರಲಿಲ್ಲ ಹಾಗಾಗಿ ಮುಂದುವರೆದು ನಾನು ಕೊನೆಯ ಭಾಗದಲ್ಲಿ ಎಷ್ಟು ವಸತಿಗಳನ್ನು ಈ ವಸತಿ ಯೋಜನೆಗಳನ್ನು ಹೇಳಿದ ಮೇಲೆ ತಮಗೆ ಯಾವುಗಳನ್ನು ಅಂತ ಚಿತ್ರಿಸ್ತಾ ಹೋಗ್ತೀನಿ ಹಾಗಾದರೆ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ ಇಲ್ಲಿ ಆರ್ ಜಿ ಎಚ್ ಸಿ ಎಲ್ ಅಂತಕ್ಕಂಥದ್ದು ಒಮ್ಮೊಮ್ಮೆ ಇದೇ ರೀತಿ ಪ್ರಶ್ನೆಗಳಾಗ್ತದೆ ಅಥವಾ ಆರ್ ಜಿ ಎಚ್ ಸಿ ಎಲ್ ಅಂದರೆ ರಾಜೀವ್ ಗಾಂಧಿ ಹೌಸ್ ಕಾ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತಕ್ಕಂಥದ್ದು ನೋಡಿರಿ ಎರಡು ಸಾವಿರದ ಒಂದರಿಂದ ಯಾವೆಲ್ಲ ಸಾಧನೆಗಳನ್ನು ಮಾಡಿದೆ ಅಂತಕ್ಕಂಥದ್ದು ನೋಡಿರಿ ಆರ್ ಜಿ ಎಚ್ ಸಿ ಎಲ್ ಯಾವ ಸಾಧನೆಯನ್ನು ಮಾಡಿದೆ ಅಂದರೆ ಇದು ಎರಡು ಸಾವಿರದಲ್ಲಿ ಆರಂಭ ಆಗ್ತದೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಒಂದರಿಂದ ತಮಗೆ ಯಾವೆಲ್ಲ ಸಾಧನೆಗಳನ್ನು ಮಾಡ್ತದೆ ಅಂದರೆ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಪ್ರಸ್ತುತ ಒಂದು ಆರ್ಥಿಕ ಸಮೀಕ್ಷೆಯ ಪುಸ್ತಕವರೆಗೆ ಬರೋ ತನಕವು ಇಲ್ಲಿ ಎಷ್ಟು ಮನೆಗಳನ್ನು ನಿರ್ಮಿಸಿದೆ ಅಂತಕ್ಕಂಥದ್ದು ಎಷ್ಟು ಮನೆಗಳನ್ನು ವಿವಿಧ ಯೋಜನೆಗಳಲ್ಲಿ ಎಷ್ಟು ಮನೆಗಳನ್ನು ನಿರ್ಮಿಸಿದೆ ಅಂತಕ್ಕಂಥದ್ದು ಆದರೆ ನಾವು ಅದನ್ನು ಗಮನದಲ್ಲಿಟ್ಟು ನೋಡಿದಾಗ ನಲವತ್ತೆರಡು ಪಾಯಿಂಟ್ ಐದು ಎರಡು ಲಕ್ಷ ಮನೆಗಳನ್ನು ನಿರ್ಮಿಸಿದೆ ನೋಡಿರಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತ ಎರಡರ ತನಕ ಅಂದರೆ ಈಗ ಇಪ್ಪತ್ತೊಂದು ಇಪ್ಪತ್ತೆರಡರ ಆರ್ಥಿಕ ವರ್ಷದ ತನಕ ನಾವು ಪ್ರಮುಖವಾಗಿ ನೋಡಿದಾಗ ನಲವತ್ತೆರಡು ಪಾಯಿಂಟ್ ಐದು ಎರಡು ಲಕ್ಷ ಮನೆಗಳನ್ನು ನಿರ್ಮಿಸಿದೆ ಗ್ರಾಮೀಣ ಭಾಗದಲ್ಲಿ ನೆನಪಿರಲಿ ನಾನು ಯಾವ ನಗರ ಯೋಜನೆಗಳನ್ನು ಹೇಳ್ತಾ ಇಲ್ಲ ಗ್ರಾಮೀಣ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗಾಗಿ ಗ್ರಾಮೀಣಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತಿದ್ದೀನಿ ಹಾಗಾದರೆ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಪಾಯಿಂಟ್ ಒಂದು ಎಂಟು ಲಕ್ಷ ವಸತಿ ನಿವೇಶನಗಳು ನೋಡಿ ಮನೆ ಬೇರೆ ವಸತಿ ನಿವೇಶನ ಬೇರೆ ಇಲ್ಲಿ ಜಾಗವನ್ನು ಇದ್ದೀವಿ ನಾವೇ ಜಾಗವನ್ನು ಇದ್ದೀವಿ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕು ಎರಡು ಪಾಯಿಂಟ್ ಒಂದು ಎಂಟು ಲಕ್ಷ ಜನರಿಗೆ ನಾವು ಲಕ್ಷ ಜನರಿಗೆ ವಸತಿ ನಿವೇಶನಗಳನ್ನು ಕೂಡ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕು ಸರಿ ಹಾಗಾದರೆ ನೀತಿ ಆಯೋಗ ಅಂತಕ್ಕಂಥದ್ದು ಒಂದು ಬಿಡುಗಡೆ ಮಾಡ್ತದೆ ಒಂದು ವರದಿಯನ್ನು ಎರಡು ಸಾವಿರದ ಇಪ್ಪತ್ತೊಂದು ನೋಡಿರಿ ಇತ್ತೀಚಿನ ದಿನದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಒಂದು ನೀತಿ ಆಯೋಗ ಅಂತಕ್ಕಂಥದ್ದು ಒಂದು ವರದಿಯನ್ನು ಬಿಡ್ತದೆ ನೀತಿ ಆಯೋಗದ ವರದಿಯಲ್ಲಿ ಏನಿದೆ ಅಪ್ಪ ಅಂದರೆ ಈ ನಮ್ಮ ಕರ್ನಾಟಕ ಅಥವಾ ನನ್ನ ಸುಂದರ ಕರ್ನಾಟಕ ರಾಜ್ಯವು ಹದಿಮೂರು ಪಾಯಿಂಟ್ ಆರರಷ್ಟು ಬಡತನವನ್ನು ಹೊಂದಿದೆ ಪ್ರತಿಯೊಂದು ಯೋಜನೆಗಳು ಬಡ ಜನತೆಗೆ ಇರ್ತಕ್ಕಂಥದ್ದು ಯಾರೋ ಅಗರ್ಬ ಶ್ರೀಮಂತರಿಗೆ ಇರ್ತಕ್ಕಂಥದ್ದಲ್ಲ ಇದು ಬಡ ಜನರಿಗೆ ಇರ್ತಕ್ಕಂಥದ್ದು ಹಾಗಾಗಿ ನೀತಿ ಆಯೋಗದ ವರದಿಯನ್ನು ನೋಡ್ತೀವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಹದಿಮೂರು ಪಾಯಿಂಟ್ ಒಂದು ಆರಷ್ಟು ಬಡತನವನ್ನು ಹೊಂದಿದೆ ಈ ಬಡತನವನ್ನು ಅಂದರೆ ಒನ್ನೋದು ಹೊಂದೋದ್ರ ಮುಖಾಂತರ ಅದು ದೇಶದ ಹತ್ತೊಂಬತ್ತನೇ ಸ್ಥಾನದಲ್ಲಿ ನಾವಿದ್ದೀವಿ ದೇಶದ ಹತ್ತೊಂಬತ್ತನೇ ಸ್ಥಾನದಲ್ಲಿ ನಾವಿದ್ದೀವಿ ಅಂತಕ್ಕಂಥದ್ದು ಹಾಗಾದರೆ ನನ್ನ ಕರ್ನಾಟಕದಲ್ಲಿ ನೋಡಿದಾಗ ಅತಿ ಹೆಚ್ಚು ಬಡತನ ಕಡಿಮೆ ಇರತಕ್ಕಂಥ ಜಿಲ್ಲೆ ಪ್ರಶ್ನೆಗಳನ್ನು ಪಿ ಸಿಗಳಲ್ಲಿ ನೇರವಾಗಿ ಕೇಳ್ತಕ್ಕಂಥ ಭಾಗ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಬಡತನವನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಬಂದಾಗ ನೀವು ನೇರವಾಗಿ ಬೆಂಗಳೂರನ್ನು ಹಾಕಬೇಕಾಗ್ತದೆ ಅತಿ ಹೆಚ್ಚು ಬಡತನ ಹೊಂದಿರತಕ್ಕಂಥ ಜಿಲ್ಲೆ ಅಂತ ಬಂದಾಗ ನೀವು ಯಾದಗಿರಿಯನ್ನು ಹಾಕಬೇಕಾಗ್ತದೆ ಈ ರೀತಿ ನಾವು ಒಂದು ಕಾನ್ಸೆಪ್ಟ್ಗಳನ್ನು ತಿಳ್ಕೊಬೇಕಾಗ್ತದೆ ಸರಿ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಮಾಹಿತಿಗಳನ್ನು ನೋಡೋಣ ಅದೇ ರೀತಿ ಇಲ್ಲಿ ಒಟ್ಟಾರೆ ನೋಡಿ ಎಲ್ಲ ವಸತಿ ಯೋಜನೆಗಳ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ವಸತಿ ಯೋಜನೆಗಳ ನೋಡಲ್ ಏಜೆನ್ಸಿ ಯಾವುದು ಅಂದರೆ ಆರ್ ಜಿ ಎಚ್ ಸಿ ಎಲ್ ಅಂತ ಹೇಳಬೇಕಾಗ್ತದೆ ಹಾಗಾದರೆ ಯಾವೆಲ್ಲ ಯೋಜನೆಗಳು ಬರ್ತದೆ ಅಂತ ಬಂದಾಗ ನಾವು ಪ್ರಮುಖವಾಗಿ ಬಸವ ವಸತಿ ಯೋಜನೆಯನ್ನು ತಿಳಿಬೇಕಾಗ್ತದೆ ನೋಡಿ ಮಿತ್ರರೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಸವ ವಸತಿ ಯೋಜನೆ ಅಂತಕ್ಕಂಥದ್ರ ಮೇಲೆ ಪ್ರಶ್ನೆಗಳು ಯಾವ ರೀತಿ ಬಂದರೂ ನೀವು ಉತ್ತರಿಸಲಿಕ್ಕೆ ರೆಡಿ ಆಗಬೇಕಾದರೆ ಯಾವೆಲ್ಲ ಅಂಶಗಳು ನಿಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು ಒಂದು ಬಸವ ವಸತಿ ಯೋಜನೆ ಅಂದರೂ ಕೂಡ ಒಂದೇ ಬಸವ ವಸತಿ ಯೋಜನೆ ಅಂದರೂ ಕೂಡ ಒಂದೇ ಗ್ರಾಮೀಣ ಆಶ್ರಯ ಯೋಜನೆ ಅಂದರೂ ಕೂಡ ಒಂದೇ ಈ ಫಸ್ಟ್ ಇದನ್ನು ತಿಳ್ಕೊಬೇಕು ನೋಡಿ ನಾನು ಗ್ರಾಮೀಣ ಯೋಜನೆಗಳ ಬಗ್ಗೆ ಮಾತಾಡಬೇಕಾರೆ ನಾನು ಗ್ರಾಮೀಣ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ನೀವು ಈ ಕ್ಲಾಸನ್ನು ಗ್ರಾಮೀಣ ಆಶ್ರಯ ಯೋಜನೆ ಅಂತಾನೆ ಬಳಸೀನಿ ಇದನ್ನೇ ನಗರ ಆಶ್ರಯ ಯೋಜನೆ ಅಂದರೆ ಬೇರೆ ಆಗ್ತದೆ ಪದಗಳಿಗೆ ಅರ್ಥಗಳು ಗೊತ್ತಿರಬೇಕು ನೋಡಿ ಇದನ್ನು ಆರಂಭ ಮಾಡಿದ್ದು ಅಂತ ಬಂದಾಗ ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನಾವು ಇದನ್ನು ಪ್ರಮುಖವಾಗಿ ಆರಂಭ ಮಾಡ್ತೀವಿ ಬಸವ ವಸತಿ ಯೋಜನೆಯನ್ನು ಆರಂಭ ಮಾಡ್ತೀವಿ ಇದು ನೋಡಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯಾಗಿದೆ ಬಸವ ವಸತಿ ಯೋಜನೆ ಅಂತಕ್ಕಂಥದ್ದು ಇಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಇದರ ಎಲ್ಲ ನೇತೃತ್ವವನ್ನು ವಹಿಸ್ಕೊಳ್ತದೆ ಅಂತಕ್ಕಂಥದ್ದು ಹಾಗಾದರೆ ಇಲ್ಲಿ ಯಾವೆಲ್ಲ ಅಂಶಗಳನ್ನು ನೋಡಬೇಕು ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ವಾಸುತ್ತಿರತಕ್ಕಂಥ ಪದಗಳು ಕ್ಲೀನಾಗೆ ಯುಟಿಲೈಸ್ ಮಾಡ್ಕೊಳ್ಳಿ ಇದು ಗ್ರಾಮೀಣ ಪ್ರದೇಶ ಏನಾದರೂ ನಗರ ಪ್ರದೇಶ ಹಾಕಿ ಈ ಕಾನ್ಸೆಪ್ಟ್ಗಳನ್ನು ಕೊಟ್ಟರೆ ಅದು ರಾಂಗ್ ಆಗ್ತದೆ ರೀ ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸ್ತಿರುವ ಗುಡಿಸಲು ವಾಸಿಗಳಿಗೆ ಹಾಗೂ ಆರ್ಥಿಕವಾಗಿ ಹಿಂದುಳಿದವರಿಗೆ ಆರ್ಥಿಕವಾಗಿ ಹಿಂದುಳಿದವರು ಅಂದರೆ ಅವರು ಸಾಮಾಜಿಕವಾಗಿ ಹಿಂದುಳಿದಿರ್ತಾರೆ ಅಂತಕ್ಕಂಥದ್ದು ಹಾಗಾದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ವಸತಿ ಕಲ್ಪಿಸುವ ಯೋಜನೆ ನೋಡಿ ಮನೆಯೊಂದು ಬೇಕೇ ಬೇಕಾಗ್ತದೆ ರೀ ಯಾಕಂದರೆ ಮೊದಲ ಪದವನ್ನೇ ಬಳಸಿದ್ದೀನಿ ಅತ್ಯಮೂಲ್ಯ ಮತ್ತು ಅವಶ್ಯಕವಾಗಿ ಬೇಕಾಗಿರ್ತದೆ ನಮಗೆ ಮೂಲಭೂತ ಅವಶ್ಯಕ ಆಗಿರೋದ್ರಿಂದ ಒಂದು ಮನೆ ಅಂತಕ್ಕಂಥದ್ದು ಬೇಕು ಆದರೆ ಬಸವ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಇದನ್ನು ಸ ನೋಡಿ ಬಸವ ವಸತಿ ಯೋಜನೆ ಅಂತ ನಿಮಗೆ ಫಸ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಬಸವ ವಸತಿ ಯೋಜನೆಯ ನೋಡಿ ಬಸವ ತಕ್ಷಣ ಬರೀ ಸಾಮಾನ್ಯ ವರ್ಗದವರಿಗೆ ಅಂತ ತಿಳ್ಕೊಬೇಡಿ ಇದರಲ್ಲಿ ಎಲ್ಲ ವರ್ಗದವರು ಇದ್ದಾರೆ ಇದನ್ನು ನೆನಪಿಡಬೇಕಾಗ್ತದೆ ಕೇವಲ ಇದು ಯಾವ ಈ ಯೋಜನೆ ಯಾ ಈ ಕೆಳಗಿನ ಯಾರುಗಳಿಗೆ ಸಂಬಂಧಿಸಿದೆ ಅಂತ ಕೇಳಿ ಸಾಮಾನ್ಯ ವರ್ಗ ಅಂದರೆ ಹಾಕೋಕೆ ಹೋಗಬೇಡಿ ಇದು ಎಲ್ಲ ವರ್ಗದವ್ರಿಗೂ ಸಿಗ್ತದೆ ಹಾಗಾದರೆ ಇಲ್ಲಿ ಅದನ್ನು ಒಂದು ಸಲ ನೋಡೋ ಅದನ್ನು ಮುಂದೆ ಬರೆದು ಸ್ಲೈಡಲ್ಲಿ ನೋಡೋಣ ಹಾಗಾದರೆ ಈ ಒಂದು ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವರ್ಗದವರಿಗೆ ಒಂದೂವರೆ ಲಕ್ಷ ರೂಪಾಯಿ ನಲ್ಲಿ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಹಾಗಾದರೆ ನೋಡಿ ಇಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯವನ್ನು ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಮೂವತ್ತು ಸಾವಿರ ರೂಪಾಯಿನ ಫಲಾವ ಫಲಾನುಭವಿಯೇ ವಂತಿಕೆಯಾಗಿ ನೀಡಬೇಕು ಅದನ್ನು ಕೊಟ್ಟರೆ ಈ ರೀತಿ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರಪ್ಪ ಅಂದರೆ ರಾಜ್ಯ ಸರ್ಕಾರಗಳು ಮುಂದುವರೆದು ಮಾಡ್ತವೆ ಇದು ಒಂದು ಭಾಗ ನೆಕ್ಸ್ಟು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಮಾಹಿತಿಯನ್ನು ನೋಡಿದ್ರೆ ನಾನು ಹೇಳಿದೆ ಇದು ಕೇವಲ ಸಾಮಾನ್ಯ ವರ್ಗದವರಿಗೆ ಇಲ್ಲ ಇಲ್ಲಿ ಪರಿಶಿಷ್ಟ ಜಾತಿಯವರು ಬರ್ತಾರೆ ಪರಿಶಿಷ್ಟ ಪಂಗಡದವರು ಬರ್ತಾರೆ ಅಲ್ಪಸಂಖ್ಯಾತರು ಬರ್ತಾರೆ ಒಟ್ಟಾರೆಯಾಗಿ ಎಲ್ಲ ವರ್ಗದ ಜನರಿಗೂ ಸಿಗ್ತಕ್ಕಂಥ ಒಂದು ಯೋಜನೆ ಬಸವ ವಸತಿ ಯೋಜನೆ ಅಂತಕ್ಕಂಥದ್ದು ಅದರಲ್ಲಿ ಪರ್ಟಿಕ್ಯುಲರಾಗಿ ಸಾಮಾನ್ಯ ವರ್ಗಕ್ಕೆ ಅಂತ ಬಂದಾಗ ಐವತ್ತು ಪರ್ಸೆಂಟು ಪರಿಶಿಷ್ಟ ಜಾತಿಗೆ ಅಂತ ಬಂದಾಗ ಮೂವತ್ತು ಪರ್ಸೆಂಟು ಪರಿಶಿಷ್ಟ ಪಂಗಡಕ್ಕೆ ಅಂದರೆ ಹತ್ತು ಪರ್ಸೆಂಟು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಹತ್ತು ಪರ್ಸೆಂಟು ಒಟ್ಟಾರೆ ಒಂದು ನೂರು ಮನೆಗಳನ್ನು ನಾವೇನಾದರೂ ಮಾಡಿದ್ದೆ ಆದರೆ ಅದರಲ್ಲಿ ಐವತ್ತನ್ನು ಪ್ರಮುಖವಾಗಿ ನಾವು ಸಾಮಾನ್ಯ ವರ್ಗಕ್ಕೆ ಮೀಸಲಿಡ್ತೀವಿ ಅಂತಕ್ಕಂಥದ್ದು ಈ ಕಾನ್ಸೆಪ್ಟ್ಗೂ ಗೊತ್ತಿರಬೇಕು ನೋಡಿ ಅದೇ ರೀತಿ ಆ ಐವತ್ತನ್ನು ಕೊಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಮೂವತ್ತನ್ನು ಪರಿಶಿಷ್ಟ ಜಾತಿಗೆ ಇನ್ನೊಂದು ಹತ್ತನ್ನು ಪರಿಶಿಷ್ಟ ಪಂಗಡಕ್ಕೆ ಇನ್ನೊಂದು ಹತ್ತನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ ಅಂತಕ್ಕಂಥದ್ದು ಸರ್ ಮನೆಗಳಿಗೆ ಈ ಯಾರು ಆಯ್ಕೆ ಮಾಡ್ತಾರೆ ಅಥವಾ ಯಾವ ಯಾವ ನಿಟ್ಟಿನಲ್ಲಿ ಈ ಒಂದು ಬಸವ ವಸತಿ ಯೋಜನೆ ಅಂತಕ್ಕಂಥದ್ದು ಕೆಲಸವನ್ನು ಮಾಡ್ತಾ ಇದೆ ಅಂದರೆ ನೋಡಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಇದು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ನಾಲ್ಕು ಮತ್ತು ಐದರವರೆಗೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಒಂದು ಸಮ್ಮುಖದಲ್ಲಿ ಈ ಒಂದು ಫಲಾನುಭವಿಯ ಆಯ್ಕೆ ಅಂತಕ್ಕಂಥದ್ದು ನಡೀತಾ ಇತ್ತು ಒಬ್ಬ ಶಾಸಕವನಿ ಬೇಕಾಗಿರ್ತಕ್ಕಂಥ ಯಾರಿಗೂ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತಿದ್ರು ಅದು ಅಷ್ಟು ಸೂಕ್ತ ಆಗಿರಲಿಲ್ಲ ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಆಡಳಿತ ವಿಕೇಂದ್ರೀಕರಣ ಆಗ್ತದೆ ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ಸಂಬಂಧಪಟ್ಟಂತೆ ತೊಂಬತ್ತ್ಮೂರರ ಕಾಯ್ದೆ ಅಂತ ನಾವು ನೋಡೋದಾದರೆ ಇಲ್ಲಿ ಗ್ರಾಮೀಣ ಮಟ್ಟಕ್ಕೆ ಈ ಎಲ್ಲ ಯೋಜನೆಗಳು ಬರಬೇಕು ಹಾಗಾದರೆ ಅಲ್ಲಿನ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎರಡು ಸಾವಿರದ ಐದು ಮತ್ತು ಆರರಿಂದ ನಾವು ಪ್ರಮುಖವಾಗಿ ಗ್ರಾಮ ಸಭೆಗಳ ಮುಖಾಂತರ ನಾವು ಫಲಾನುಭವಿಯನ್ನು ಆಯ್ಕೆ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ನೋಡಿ ಫಲಾನುಭವಿಯನ್ನು ನಾವು ಯಾವ ರೀತಿ ಆಯ್ಕೆ ಮಾಡ್ತಿದ್ದೀವಿ ಅಂದರೆ ಗ್ರಾಮ ಸಭೆಗಳ ಮುಖಾಂತರ ನೀವು ನಿಮ್ಮೂರಲ್ಲಿ ನೋಡ್ಬೋದು ನೋಡ್ರಿ ಅಥವಾ ನಿಮ್ಮ ಮನೆಯೇ ಕೂಡ ಈ ಒಂದು ಯೋಜನೆಯಲ್ಲಿ ಬಂದಿದ್ದರೂ ಬಂದಿರಬಹುದು ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಕೂಡ ನಾವು ಕಲಿಬೇಕಾಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಗ್ರಾಮ ಸಭೆಗಳ ಮೂಲಕ ಈಗ ಪ್ರಸ್ತುತ ಇದೇ ಒಂದು ನಿಟ್ಟಿನಲ್ಲಿ ಎರಡು ಸಾವಿರದ ಐದು ಮತ್ತು ಆರರಿಂದ ಇಲ್ಲಿಯವರೆಗೂ ಕೂಡ ಪಂಚಾಯತ್ ರಾಜ್ ಅಧಿನಿಯಮದಂತೆ ಇಲ್ಲಿ ಪ್ರಮುಖವಾಗಿ ಗ್ರಾಮ ಸಭೆಗಳ ಮೂಲಕ ಆಯ್ಕೆ ಇದ್ದೀವಿ ಅಂತಕ್ಕಂಥದ್ದು ತಮಗೆ ಗೊತ್ತಾಗ್ತದೆ ಸರಿ ಹಾಗಾದರೆ ಯಾರಿಗೆ ಕೊಡ್ತಾರೆ ಈ ಮನೆಯನ್ನು ಅಂತ ಬಂದಾಗ ನೋಡಿರಿ ಕುಟುಂಬದ ವಾರ್ಷಿಕ ನಾನು ಹೇಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಸಾಮಾನ್ಯ ವರ್ಗ ಎಲ್ಲ ವರ್ಗದ ಜನರು ಬರ್ತಾರೆ ಆದರೆ ನಿಮ್ಮ ಆದಾಯದ ಮಿತಿ ಎಷ್ಟಿರಬೇಕಂದ್ರೆ ಮೂವತ್ತ ಎರಡು ಸಾವಿರ ರೂಪಾಯಿಗಿಂತ ಹೆಚ್ಚು ಇರಂಗಿಲ್ಲ ಇದನ್ನು ನೀವು ನೋ ನೋಟ್ ಮಾಡ್ಕೋಬೇಕಾಗ್ತದೆ ಇದು ಕೀ ನೋಟ್ಗಳಾಗ್ತದೆ ಇಲ್ಲಿ ಆದಾಯ ಮಿತಿ ಮೂವತ್ತೆರಡು ಸಾವಿರಕ್ಕಿಂತ ಮೀರಂಗಿಲ್ಲ ಯಾಕೆ ಅಂದರೆ ನಾನು ಇನ್ನೊಂದು ಕಾನ್ಸೆಪ್ಟ್ ಯಾಕೆ ಹೇಳ್ತಾ ಇಲ್ಲ ಅಂದರೆ ನಾನು ಕೇವಲ ಗ್ರಾಮೀಣ ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಯೋಜನೆಯನ್ನು ಹೇಳ್ತಾ ಇದ್ದೀನಿ ಬೇರೆ ಬೇರೆ ಯೋಜನೆಗಳಲ್ಲಿ ಅವು ನಗರಗಳಿಗೂ ಸಂಬಂಧಪಟ್ಟಂತೆ ಇರೋದ್ರಿಂದ ಅಲ್ಲಿ ಗ್ರಾಮೀಣ ಭಾಗಕ್ಕೆ ಅಥವಾ ನಗರ ಭಾಗಕ್ಕೆ ಅಂತ ಹೇಳ್ತೀವಿ ಇದು ಕೇವಲ ಗ್ರಾಮೀಣ ಯೋಜನೆ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಯೋಜನೆ ತಾವುಗಳು ಕುಟುಂಬದಲ್ಲಿ ವಾರ್ಷಿಕ ವರಮಾನ ಎಷ್ಟಿರಬೇಕಂದ್ರೆ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಇದು ನೋಟ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಅದೇ ರೀತಿ ನೆಕ್ಸ್ಟು ಮುಂದುವರೆದು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಕಿಅಂಶಗಳನ್ನು ನೋಡ್ತೀವಿ ಹಾಗಾದರೆ ನಾವು ಯಾವ ರೀತಿ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತೀವಿ ನಿಮಗೆ ಅಂತಕ್ಕಂಥದ್ದು ಬಂದರೆ ಒಂದು ಮನೆಗಳ ವಿನ್ಯಾಸ ಹೇಗಿರ್ತದೆ ಅಂದರೆ ನಾವೇ ನಿಮಗೊಂದು ಮೂವತ್ತು ನಲವತ್ತು ಐವತ್ತು ಅರುವತ್ತು ಅಥವಾ ನೂರು ನೂರು ಇನ್ನೂರು ಅಡಿಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲ್ಲ ಪ್ರಮುಖವಾಗಿ ನಾವು ಒಂದು ಇನ್ನೂರೈವತ್ತು ಇನ್ನೂರ ಐವತ್ತು ಚದರ ಅಡಿಗಳಲ್ಲಿ ಅಂದರೆ ನಾವೊಂದು ಇಪ್ಪತ್ತೈದು ಮೂವತ್ತು ಅಥವಾ ಒಂದು ಇಪ್ಪತ್ತು ಮೂವತ್ತು ಅಂದಾಜು ನಿಮಗೆ ಒಂದು ಇಪ್ಪತ್ತೈದು ಮೂವತ್ತಾಗಿರ್ಬೋದು ಅಥವಾ ಇಪ್ಪತ್ತು ಮೂವತ್ತರಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಅವಕಾಶ ಕಲ್ಪಿಸ್ತೀವಿ ಅಂತಕ್ಕಂಥ ಒಂದು ಯೋಜನೆ ಇರ್ತಕ್ಕಂಥದ್ದು ನಮ್ಮ ಹತ್ರ ನಾವು ಮೂವತ್ತು ನಲ್ವತ್ತರಾಗೆ ಇರಬೇಕು ಐವತ್ತು ಅರವತ್ತರಾಗೆ ಇರಬೇಕು ಅಂದರೆ ಸಾಧ್ಯ ಇಲ್ಲ ಮಿತ್ರ ಇಲ್ಲಿ ಕೇವಲ ಇಪ್ಪತ್ತೈದರಿಂದ ಮೂವತ್ತು ಇರ್ಬೋದು ಅಂದಾಜು ಅಂದರೆ ಒಂದು ಇನ್ನೂರೈವತ್ತು ಚದರ ಅಡಿ ಇಂದ ಏಳ್ನೂರೈವತ್ತು ಚದರ ಅಡಿ ನೋಡ್ರಿ ಒಂದು ಇನ್ನೂರೈವತ್ತು ಚದರ ಅಡಿಯಿಂದ ಒಂದು ಏಳ್ನೂರೈವತ್ತು ಚದರ ಅಡಿ ನಾವು ಒಂದು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ಬರ್ತೀವಿ ಹಾಗಾದರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ನೋಡಬೇಕಾಗ್ತದೆ ನೋಡಿ ಒಂದು ಎರಡು ಸಾವಿರದ ಒಂದಕ್ಕೆ ಸಂಬಂಧಪಟ್ಟಂತೆ ಅವತ್ತಿಂದ ಕೂಡ ಇದು ಬಸವ ವಸತಿ ಯೋಜನೆ ಕೂಡ ಎರಡು ಸಾವಿರದಿಂದ ಆರಂಭ ಆಗಿದೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಇಲ್ಲಿಯವರೆಗೂ ಈ ಅವಧಿಯವರೆಗೂ ಒಟ್ಟಾರೆ ಒಂದು ಇಪ್ಪತ್ತೇಳು ಪಾಯಿಂಟ್ ಎಂಬತ್ತೆರಡು ಲಕ್ಷ ಮನೆಗಳನ್ನು ನಿರ್ಮಿಸಿದ್ದೀವಿ ನೋಡಿ ವಿವಿಧ ಯೋಜನೆಗಳಲ್ಲಿ ನಿರ್ಮಿಸಿದ್ದೀವಿ ಅಂತಕ್ಕಂಥದ್ದು ಹೌದು ಬಸವ ವಸತಿ ಯೋಜನೆಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ಎಂಟು ಒಂದು ಲಕ್ಷ ಮನೆಗಳನ್ನು ನಿರ್ಮಿಸಿದ್ದೀವಿ ನೋಡಿರಿ ಕಳೆದ ಇಲ್ಲಿಂದ ಇಲ್ಲಿ ತನಕ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ಕಾಲ ನಾವು ಪ್ರಮುಖವಾಗಿ ಇಷ್ಟು ಮನೆಗಳನ್ನು ಒಂದು ಯೋಜನೆಯಲ್ಲಿ ನಿರ್ಮಿಸ್ತಿದ್ದೀವಿ ಅದೇ ರೀತಿ ಕಳೆದ ಮೂರು ವರ್ಷಗಳಿಗೆ ಸಂಬಂಧಪಟ್ಟಂತೆ ಏನು ಕೋವಿಡ್ನ ಇನ್ ಹಿನ್ನೆಲೆಯಿಂದ ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂತೆ ಈ ಕಳೆದ ಮೂರು ವರ್ಷ ನೋಡೋದಾದರೆ ನಾವು ಎಷ್ಟು ಮನೆಗಳನ್ನು ನಿರ್ಮಾಣ ಮಾಡಿದೆವು ಅಂದರೆ ಎರಡು ಸಾವಿರದ ಎರಡು ಲಕ್ಷದ ಅರವತ್ತು ಸಾವಿರ ಮನೆಗಳನ್ನು ಗುರಿಯನ್ನು ಹೊಂದಿದ್ವಿ ಆದರೆ ನಿರ್ಮಿಸಿದ್ದು ಎಷ್ಟಪ್ಪ ಅಂದರೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನೋಡ್ರಿ ನಾವು ಅಂದಾಜು ಇಟ್ಕೊಂಡಿದ್ದು ಗುರಿ ಕಡಿಮೆ ಇದೆ ಆದರೆ ನಾವು ಸಾಧಿಸಿದ್ದು ಜಾಸ್ತಿ ಇದೆ ನೋಡಿ ಈ ಕೀ ನೋಟ್ಗಳು ಕೆ ಎಸ್ ಮೈನ್ಸ್ನಲ್ಲಿ ಒಂದೊಂದು ವಾಕ್ಯವನ್ನು ಕೊಡೋದರಿಂದ ಅಂಕಗಳು ಹೆಚ್ಚಾಗ್ತದೆ ಹೋಗ್ತದೆ ನೋಡಿ ನಮ್ಮ ಕಳೆದ ಮೂರು ವರ್ಷಗಳಲ್ಲಿ ನಮ್ಮ ಗುರಿ ಏನಿತ್ತಂದರೆ ಒಂದು ಎರಡು ಲಕ್ಷದ ಅರವತ್ತು ಮನೆಗಳನ್ನು ನಿರ್ಮಾಣ ಮಾಡಬೇಕು ಆದರೆ ನಾವು ಕಳೆದ ಮೂರು ವರ್ಷದಲ್ಲಿ ಎಷ್ಟು ಮನೆಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂದರೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತು ಮೂರು ಮನೆಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಒಂದು ಐದು ಪರ್ಸೆಂಟ್ ನಾವು ಜಾಸ್ತಿ ಮನೆಗಳನ್ನು ನಿರ್ಮಿಸಿದ್ದೀವಿ ಅಂತಕ್ಕಂಥದ್ದು ನೋಡಿ ಒಂದು ಒಳ್ಳೆಯ ಯೋಜನೆ ಅನ್ನೋದಕ್ಕೆ ಇದೇ ನಮಗೆ ಸಾಕ್ಷಿ ಆಗ್ತದೆ ಹಾಗಾದರೆ ಮತ್ತೊಂದು ಪಾಯಿಂಟ್ ಏನಪ್ಪ ಹಾಗಾದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತರ ಸಾಲಿನಲ್ಲಿ ನಾವು ಪ್ರಮುಖವಾಗಿ ಇದು ಮೂರು ವರ್ಷದ್ದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೀವಿ ರೀ ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ಸಾಲಿನಲ್ಲಿ ಪ್ರಮುಖವಾಗಿ ನಾವು ಎಷ್ಟು ಮನೆಗಳನ್ನು ನಿರ್ಮಿಸಬೇಕು ಅಂತ ಗುರಿಯನ್ನು ಇಟ್ಟಿದ್ವಿ ಅಂದರೆ ಎಪ್ಪತ್ತು ಸಾವಿರ ಮನೆಗಳನ್ನು ನಿರ್ಮಿಸಬೇಕು ಅಂತ ಕಳೆದ ವರ್ಷ ನಾವು ಒಂದು ಗುರಿಯನ್ನು ಇಟ್ಟಿದ್ದೀವಿ ಎಪ್ಪತ್ತು ಸಾವಿರ ಮನೆಗಳನ್ನು ನಿರ್ಮಿಸಬೇಕು ಅಂತ ಹೊರಟಿದ್ದೀವಿ ಹಾಗಾದರೆ ಈಗ ಎಷ್ಟು ಮನೆಗಳನ್ನು ನಾವು ನಿರ್ಮಿಸಿದ್ದೀವಿ ಅಂದರೆ ನಲವತ್ತಾರು ಪಾಯಿಂಟ್ ಐದರಷ್ಟು ಈಗಾಗಲೇ ನಾವು ಮನೆಗಳನ್ನು ನಿರ್ಮಿಸಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಮನ ಮನೆಗಳನ್ನು ನಾವು ಮುಂದುವರೆದು ಎಲ್ಲ ದಿನಚರಿಗಳಲ್ಲಿ ನಾವು ಮುಗಿಸ್ತೀವಿ ಅಂತಕ್ಕಂಥದನ್ನ ಪ್ರಮುಖವಾಗಿ ಬಸವ ವಸತಿ ಯೋಜನೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತದೆ ನೋಡಿ ಮಿತ್ರ ಇಷ್ಟು ಒಂದು ಕಾನ್ಸೆಪ್ಟ್ಗಳು ಬಸವ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ತಾವುಗಳು ನೋಡಬೇಕಾಗ್ತದೆ ಒಟ್ಟಾರೆಯಾಗಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಹಾಗಾಗಿ ಒಂದು ಯೋಜನೆಯನ್ನು ಕಲಿತಕ್ಕಂಥ ನಿಟ್ಟಿನಲ್ಲಿ ಮುಂದುವರೆದು ಎಲ್ಲ ಯೋಜನೆಗಳನ್ನು ನಾನು ನಿಮಗೆ ತಿಳಿಯಪಡಿಸ್ತೀನಿ ಇವತ್ತಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇದ್ರ ಮೇಲೆ ಇನ್ನಷ್ಟು ಕಾನ್ಸೆಪ್ಟ್ಗಳನ್ನು ಟಿಪ್ಪಣಿಗಳನ್ನು ನೀವೇ ಬರ್ಕೊಳ್ಳಿ ಎಲ್ಲರಿಗೂ ಶುಭ ದಿನ ಶುಭವಾಗಲಿ ನಮಸ್ತೆ